ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಕುಕ್ ವಿತ್ ರಾಜಿ ನಾನು ಕಡಲೆ ಬೀಜ ಉಪಯೋಗಿಸಿ ಚಿಕ್ಕಿ ಮಾಡ್ತಿದ್ದೀನಿ ನಾನು ಸಕ್ಕರೆಯಿಂದ ಮಾಡ್ತಿದ್ದೀನಿ ಸಕ್ಕರೆನ ಕ್ಯಾರಮಲೈಸ್ ಮಾಡಿ ಹೇಗೆ ಮಾಡೋದು ಚಿಕ್ಕಿ ಅನ್ನೋದನ್ನು ತೋರಿಸ್ತೀನಿ ಅಂಗಡಿಯಲ್ಲಿ ಸಿಗೋ ರೀತಿಯೇ ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಪ್ ಕಡಲೆ ಬೀಜ ಶೇಂಗಾ ತಗೊಂಡಿದ್ದೀನಿ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಮಧ್ಯಮ ಉರಿ ಮೀಡಿಯಮ್ ಇಟ್ಟೆ ಸ್ವಲ್ಪ ಉರಿಬೇಕು ಚಿಪ್ಪೆ ಮಾತ್ರ ಬರಬೇಕು ಅಷ್ಟವರೆಗೂ ಉರಿದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಉರಿಯೋದ್ರಿಂದ ತುಂಬ ಕ್ರಂಚಿಯಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಮಧ್ಯಮ ಉರಿಯಲ್ಲಿಟ್ಟೆ ಕಡಲೆ ಬೀಜ ಉರಿತಾ ಇದ್ದೀನಿ ಈ ರೀತಿ ಉರಿಯೋದ್ರಿಂದ ಒಳಗೆವರೆಗೂ ಪೂರ್ತಿಯಾಗಿ ಅದು ಫ್ರೈ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಮೇಲ್ಗಡೆ ಮಾತ್ರ ಬೇಗ ಕಪ್ಪುಗೋಗುತ್ತೆ ಒಳಗಡೆ ಫ್ರೈ ಆಗಿರೋದಿಲ್ಲ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಉರಿಯೋದ್ರಿಂದ ನೀಟಾಗಿ ಫ್ರೈ ಆಗಿರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಆ ರೀತಿ ಉರಿಯೋದ್ರಿಂದ ನೋಡಿ ಈ ಹದಕ್ಕೆ ಉರಿದ್ರೆ ಸಾಕು ಕರೆಕ್ಟಾಗಿರುತ್ತೆ ಈ ರೀತಿ ಪ್ರೆಸ್ ಮಾಡಿ ತೆಗೆದ್ರೆ ಚಿಪ್ಪೆಲ್ಲ ಬರಬೇಕು ಆ ರೀತಿ ಅಷ್ಟು ಮಟ್ಟಿಗೆ ಉರಿದ್ರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಕ್ಲೀನಾಗಿ ಚಿಪ್ಪೆ ತೆಗೆದು ಈ ರೀತಿ ಒಪ್ಪೊಪ್ಪಾಗಿ ಮಾಡ್ಕೊಬೇಕು ಕ್ಯಾರಮೇಲ್ ಶುಗರ್ ಮಾಡೋದಕ್ಕೆ ನೀವು ಬ್ರೌನ್ ಶುಗರ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ವೈಟ್ ಶುಗರ್ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ವೈಟ್ ಶುಗರ್ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕಿದ್ಮೇಲೆ ನಾವು ಕದಿಸ್ಬಾರ್ದು ಸ್ವಲ್ಪ ಹೊತ್ತು ಅದು ಕರಗೋದಕ್ಕೆ ಬಿಡಬೇಕು ನಾ ಒಂದು ಡ್ರಾಪ್ ಕೂಡ ನೀರು ಯೂಸ್ ಮಾಡೋಂಗಿಲ್ಲ ಇದರಲ್ಲಿ ಸ್ವಲ್ಪ ಮೇಲೆ ನಾವು ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇರಬೇಕು ಕೈ ಬಿಡದಿರ ಮಿಕ್ಸ್ ಮಾಡ್ತಾ ಇದ್ರೆ ನೀಟಾಗಿ ಚೆನ್ನಾಗಿ ಕ್ಯಾರಮೆಲ್ ಶುಗರ್ ಆಗಿ ಕರಗ್ತಾ ಬರುತ್ತೆ ನೋಡಿ ನೀಟಾಗಿ ಕರಗ್ತಾ ಇದೆ ಕೈ ಬಿಡದೆ ತಿರ್ಗಿಕೊಡ್ತಾ ಇದ್ರೆ ಕ್ಯಾರಮೆಲ್ ಸಕ್ಕರೆ ಎಲ್ಲ ಕರಗಿದ್ರೆ ಮುಗ್ದೋಗುತ್ತೆ ಬೇಗ ಕ್ಯಾರಮೆಲ್ ಆಗೋಗುತ್ತೆ ನಾವು ಬೆಲ್ಲದಲ್ಲಿ ಪಾಕ ಮಾಡಿ ಮಾಡಬೇಕು ಸಕ್ಕರೆ ಇಲ್ಲಿ ಅಷ್ಟು ಸಮಯ ಕೊಟ್ಟರೆ ಸಾಕು ನೀಟಾಗಿ ಕರಗೋಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ತೊಗೊಳ್ಳುತ್ತೆ ನಾವು ಇದು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಕ್ಯಾರೆ ಆಗೋದಕ್ಕೆ ನೋಡಿ ಕರೆಕ್ಟಾಗಿದೆ ಈಗ ಇಷ್ಟಾದರೆ ಸಾಕು ಒಂದು ಎಂಟರಿಂದ ಹತ್ತು ನಿಮಿಷದಲ್ಲಿ ಪೂರ್ತಿಯಾಗಿ ಸಕ್ಕರೆ ಕರ್ಗೋಗುತ್ತೆ ಕ್ಯಾರೆ ಮೇಲಾಗುತ್ತೆ ಈಗ ಹುರಿದಿಟ್ರು ಅಂತ ಚಿಪ್ಪೆ ಅಂತ ಶೇಂಗಾ ಬೀಜ ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ನಿಮಿಷ ಸಾಕು ಮಿಕ್ಸ್ ಮಾಡಿಕೊಟ್ರೆ ನೀಟಾಗಿ ಹೊಂದಗೊಳ್ಳುತ್ತೆ ಆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುತ್ತೆ ಕರೆಕ್ಟಾಗಿ ಬರುತ್ತೆ ಹದ ಈ ರೀತಿ ಮಾಡೋದರಿಂದ ಒಂದು ನಿಮಿಷ ಆದಮೇಲೆ ನಾನು ವುಡ್ ಕಟ್ಟಿಂಗ್ ಬೋರ್ಡ್ ಮೇಲೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸ್ಟೀಲ್ ಅಥವಾ ಪಾಚ್ಮೆಂಟ್ ಪೇಪರ್ ಮೇಲೆ ಹಾಕ್ಬೋದು ಬಟರ್ ಪೇಪರ್ ಮೇಲೆ ಹಾಕಿದ್ರೆ ಇನ್ನೂ ಸುಲಭವಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ರೀತಿಯಾಗಿ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಬೇಕಾದರೆ ನೀವು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು ನನಗೆ ಇದರಲ್ಲಿ ನೀಟಾಗಿ ಹಂಗೆ ಬರೋದರಿಂದ ನಾನು ಎಣ್ಣೆ ಏನು ಹಚ್ಚೋದಕ್ಕೆ ಹೋಗಲಿಲ್ಲ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಬೇಕು ಸ್ವಲ್ಪ ಸೈಡಲ್ಲೆಲ್ಲ ನೀಟಾಗಿ ಒಂದು ಸ್ಕ್ವೇರ್ ಶೇಪ್ ಬರೋ ರೀತಿ ಮಾಡಿಕೊಂಡ್ರೆ ಪೀಸಸ್ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಪ್ರೆಸ್ ಮೇಲೆ ಸ್ವಲ್ಪ ಒಂದು ಒಂದೆರಡು ನಿಮಿಷ ಮೇಲೆ ಈ ರೀತಿ ಲಟ್ಟಣಿಗೆ ತಗೊಂಡು ಲಟ್ಸ್ಕೊಂಡ್ರೆ ಒಂದು ಸಮವಾಗಿ ಬಂದ್ಬಿಡುತ್ತೆ ಬರ್ಫಿ ಎಷ್ಟು ತಿಕ್ನೆಸ್ ಬೇಕೋ ಆ ನೋಡಿಕೊಂಡು ನಾವು ಲಟ್ಟಣಿಗೆಯಲ್ಲಿ ನೀಟಾಗಿ ಲಟ್ಸ್ಕೊಂಡ್ರೆ ಆ ಸೈಜ್ ಕರೆಕ್ಟಾಗಿ ಬರುತ್ತೆ ಈ ರೀತಿ ಒಂದು ನಿಮಿಷ ಹಂಗೆ ಲಟ್ಸ್ಕೊಂಡ್ರೆ ಸಾಕು ಆರೋದಕ್ಕೆ ಮುಂಚೆ ನಾವು ಪೀಸಸ್ ಕಟ್ ಮಾಡಿ ಇಟ್ಬಿಡ್ಬೇಕು ಆಗ ನೀಟಾಗಿ ನಮಗೆ ಪೀಸಸ್ ಬರುತ್ತೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಪೀಸಸ್ ಕಟ್ ಮಾಡಬೇಕು ಇಲ್ಲಾಂದರೆ ಮೇಲೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಹೋಗುತ್ತೆ ನಾವೀಗ ನೀಟಾಗಿ ಮಾರ್ಕ್ ಮಾಡ್ಕೊಳೋ ರೀತಿ ಕಟ್ ಮಾಡಿಬಿಟ್ಬಿಟ್ಟು ಆಮೇಲೆ ನೀಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಕಟ್ ಮಾಡಿದರೆ ನೀಟಾಗಿ ಬಂದ್ಬಿಡುತ್ತೆ ತುಂಬ ಕಷ್ಟ ಆಗೋಲ್ಲ ನೀಟಾಗಿ ಮಾಡ್ಬೋದು ಮೇಲೆ ಕಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಕಟ್ ಮಾಡೋದಕ್ಕೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಪೀಸಸ್ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿಬಿಟ್ಬಿಟ್ಟು ಸ್ವಲ್ಪ ಮೇಲೆ ಪೂರ್ತಿಯಾಗಿ ಮೇಲೆ ತೆಗಿಯೋದಕ್ಕೆ ಸುಲಭ ಆಗೋಗುತ್ತೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಪೀಸಸ್ ತೆಗೆದ್ರೆ ನೀಟಾಗಿ ಬರುತ್ತೆ ಕಟ್ ಆಗೋದಿಲ್ಲ ಮುರಿಯೋದಿಲ್ಲ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಬಂದಿದೆ ನೀಟಾಗಿದೆ ಅಂಗಡಿಯಲ್ಲಿ ಮಾಡಿದ ರೀತಿಯೇ ಇದೆ ಕ್ಯಾರಮೈಲ್ ಮಾಡಿ ಮಾಡೋವಂಥದ್ದು ಸ್ವಲ್ಪ ಬೆಲ್ಲದಲ್ಲಿ ಮಾಡಬೇಕಂದ್ರೆ ನೀವು ಪಾಕ ಹದ ನೋಡ್ಕೊಂಡು ಹಾಕಿದ್ರೆ ನೀಟಾಗಿ ಬರುತ್ತೆ ಸಕ್ಕರೆಲಿ ಸುಲಭವಾಗಿ ಮಾಡ್ಕೊಬೋದು ನೀವು ನಿಮ್ಮ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕ್ಯಾರಮೈಲ್ ಮಾಡೋದು ತುಂಬ ಸುಲಭ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ನೀರು ಹಾಕದಿರ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದೇ ರೀತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೊಸ ಹೊಸ ಅಡುಗೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್